ವಿನಯ್ ಕುಲಕರ್ಣಿ ಮತ್ತೋರ್ವ ಕಾಂಗ್ರೆಸ್ ನಾಯಕ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಬಿಜೆಪಿ ನಾಯಕರು ಅವರ ಮನೆಯಲ್ಲೇ ಹಸು ಕಟ್ಟಿಲ್ಲ, ಗೋಪೂಜೆಯನ್ನ ಪ್ಲಾಸ್ಟಿಕ್ ಹಸುವಿಗೆ ಮಾಡ್ತಾರೆ. ಅವರ ಮನೆಯಲ್ಲಿ ಒಂದು ಹಸು ಕಟ್ಟಿ ಆನಂತರ ಮಾತನಾಡಲಿ, ಎಲ್ಲಿಂದಾನೋ ದುಡ್ಡು ಗೋಶಾಲೆ ಮಾಡುವುದಲ್ಲ, ಪ್ರಾಕ್ಟಿಕಲ್ ಆಗಿ ಹಸುಗಳನ್ನ ಕಟ್ಟಿ ನೋಡಿ ನೀವು. ರಾಜಕೀಯ ಜಾತಿವಾದಿ ಹೆಸರಿನಲ್ಲಿ ರಾಜಕೀಯ ಬೇಡ ಅಂತ ಹೇಳಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಿರುವಂತ ಚರ್ಚೆಗೆ ಸಂಬಂಧಿಸಿದಂತೆ ಗೋ ಹತ್ಯೆ ನಿಷೇಧ ಕಾಯ್ದೆ ಐತಲ್ಲ ಬಹಳ ಒಳ್ಳೆ ಇದನ್ನ ತಾವು ತೆಗದ್ರಿ. ನಿಜವಾಗಿಯೂ ಗೋ ಹತ್ಯೆ ನಿಷೇಧ ಕಾಯ್ದೆ ಐತಲ್ಲ, ಯಾಕಂದ್ರೆ ಪಾಪ ಬಿಜೆಪಿ ಅವ್ರಿಗೆ ಹೋದ ಬಾರಿಕಿಂದ ಕೂಡ ಹೇಳ್ತೀನಿ, ಅವ್ರು ಯಾರು ಒಂದು ಆಕಳನ್ನು ಕಟ್ಟಿಲ್ಲ ಮನ್ಯಾಗ. ಅವರು ಮಾತಾಡ್ತಾರಷ್ಟೇ, ಒಂದು ಆಕಳನ್ನು ಅವ್ರೇನು ಕಟ್ಟಿಲ್ಲ ನೋಡ್ರಿ. ಗೋ ಹತ್ಯದ ಇದನ್ನ ಗೋ ಪೂಜೆಯಾಗಿ ಮಾಡ್ತಿರ್ತಾರ, ಪ್ಲಾಸ್ಟಿಕ್ ಆಕಳ ಪೂಜೆ ಮಾಡ್ತಾರೆ. ಒಮ್ಮೆ ಜೀವನದಾಗ ಅವ್ರು ಒಳ್ಳೆ ಹೊಸ ಮನ್ಯಾಗ ಒಂದೊಂದು ಆಕಳ ಕಟ್ಟಿ ಪೂಜೆ ಮಾಡ್ಯಾರ್ರಿ. ಇಷ್ಟು ಮಾತಾಡೋರಲ್ಲ, ನಾಲ್ಕು ಆಕಳ ಕಟ್ತಂತೇಳಿದ್ರು ಮೊದಲು. ಇವತ್ತು ನಾವೆಲ್ಲ ಡೈರಿ ಫಾರ್ಮರ್ಸ್, ನಂದು ಎಕ್ಸಾಂಪಲ್ ಯಾರನ್ನ ಕೊಡೋಕ್ಕಂಗಿಲ್ಲ. ನಾನು ನಾನು ಎ ಬಿಗ್ಗೆಸ್ಟ್ ಡೈರಿ ಫಾರ್ಮರ್ ಇನ್ ಕರ್ನಾಟಕ. ಇದೇ ರಾಜ್ಯದಾಗ ಅತಿ ಹೆಚ್ಚಿನ ದನ ಸಾಕಿದಂಥವು ನಾ. ಇವತ್ತು ನನ್ನಂಥ ಡೈರಿ ಫಾರ್ಮ್ಗಳು ಉದಾಹರಣೆ ಈಗ ಈ ಕಡೆ ಎಲ್ಲ ಉತ್ತರ ಪ್ರದೇಶ, ಆಮೇಲೆ ಹರಿಯಾಣ, ಪಂಜಾಬು ಗೋಹತ್ಯೆ ನಿಷೇಧ ಮಾಡಿದರು. ಸೇಮ್ ಇಂಥವ ಗೋಹತ್ಯೆ ಗುಜರಾತು. ನೀವು ಒಂದ್ಸಲ ಇದ್ರ ಬಗ್ಗೆ ಸ್ಪೆಷಲ್ಲಾಗಿ ಒಂದು ಪ್ರೋಗ್ರಾಮ್ ಮಾಡಿರಲಿ, ಗೋಹತ್ಯೆ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿರಿ. ಇಡೀ ಊರು ತುಂಬ ಹಳ್ಳಿಯಲ್ಲಿ ಎಲ್ಲ ಎಲ್ಲ ತಮಗೆ ಹೋರಿ ಹುಡ್ತಾವೆ. ಈ ಎಕ್ಸಾಂಪಲ್ ನನ್ನಂಥ ಫಾರ್ಮ್ನಾಗ ಇನ್ನೂ 1600 ಆಕಳವು, 1600 ಆಕಳವು. ಎವರೇಜ್ 50-50 ಹಿಡಿದ್ರು, ಅರ್ಧ ಗಂಡು ಹುಡ್ತಾವೆ, ಅರ್ಧ ಹೆಣ್ಣು ಹುಡ್ತಾವೆ, ಅರ್ಧ ಹೋರಿ ಹುಡ್ತಾವೆ, ಅರ್ಧ ಹೆಣ್ಗಾರ ಹುಡ್ತಾವೆ. ಹೋರಿ ನಾವು ಏನು ಮಾಡೋಕ್ಕೆ ಸಾಧ್ಯ ಐತಿ? ಅದು ಹೆಚ್ ಎಫ್ ಹೋರಿ ನಾವು ಏನು ಮಾಡೋಕ್ಕೆ ಸಾಧ್ಯ ಐತಿ? ನೀವು ಫ್ರೀ ಕೊಡ್ತೆ ಅಂದ್ರೆ ನೀವು ಯಾರು ತೊಗೊಂಡಂಗಿಲ್ಲ. ದೊಡ್ಡದಾದ್ರೆ ಯಾರು ರೈತರು ಇವತ್ತು ಅಗ್ರಿಕಲ್ಚರ್ನಾಗ ಎತ್ತ ಬಳಕೆ ಮಾಡೋಕತ್ತಿಲ್ಲ? ಎಲ್ಲ ಕಡೆ ಎತ್ತ ಬಳಕೆ ಬಂದಾಗ ಆಮೇಲೆ ಎತ್ತಿಗೆ ವಯಸ್ಸಾದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಐತಿ? ಆಮೇಲೆ ನಮ್ಮ ಆಕಳುಗಳು ಬರಡು ಬೀಳ್ತಾವೆ, ಬರಡು ಬಿದ್ದಂಥ ಟೈಮ್ನಾಗ ನಾವು ಏನು ಮಾಡೋಕ್ಕಾಗುತ್ತೆ? ಇದ್ದಿದ್ದ ಆಕಳನ್ನ ಕಟ್ಕೊಂಡು ನಾವು ಮ್ಯಾನೇಜ್ ಮಾಡೋದು ಭಾಳ ಭಾಳ ಕಷ್ಟ ಆಗೈತಿ. ಇವತ್ತು ಲೇಬರ್ ಕಾಸ್ಟ್ ನೀವು 400 ರೂಪಾಯಿ 500 ರೂಪಾಯಿ ಪಗಾರ ಕೊಟ್ಟರು ಲೇಬರ್ ಬರೋಂಗಿಲ್ಲ. ಆಮೇಲೆ ಫೀಲ್ಡ್ ಕಾಸ್ಟ್ ಸಿಕ್ಕಾಪಟ್ಟೆ ಆಗೈತಿ. ಈಗೆಲ್ಲ ಮಷಿನರಿ ಕಟಿಂಗ್ ಈಗೆಲ್ಲ ಅಗ್ರಿಕಲ್ಚರ್ನಾಗ ನಮ್ಮ ಜೋಳ ಇರಲಿ, ಕಡ್ಲಿ ಇರಲಿ, ಗೋಧಿ ಇರಲಿ, ಭತ್ತ ಇರಲಿ, ಇವು ಮೊದಲೇ ನಮಗೆಲ್ಲ ಸಿಗ್ತಿದ್ವು, ಅಂದ್ರೆ ಮೇವು ಸಿಗ್ತಿತ್ತು. ಈಗೆಲ್ಲ ಕಟಿಂಗ್ ಮಷಿನ್ ಕಟಾವ್ ಮಷಿನ್ ಬಂದವು. ಅಷ್ಟು ಕಟಾವ್ ಮಷಿನಿಂದ ಕಟ್ ಮಾಡಿದ್ರೆ ಹೊಲದಲ್ಲೇ ಗಾಳಿ ತೂರ ಬಿಡುತ್ತೆ ಎಲ್ಲ ಹೊರಟು, ನಮ್ಮ ಫೌಡ್ರು ಸಿಗಂಗಿಲ್ಲ, ಮೇವು ಸಿಗಂಗಿಲ್ಲ. ಇಂಥ ವ್ಯವಸ್ಥೆ ಬರೀ ಮಾತಾಡಿ ಜನರ ತಲೆಗೆ ದಾರಿ ತಪ್ಪಿಸೋದು ಬೇರೆ, ಪ್ರಾಕ್ಟಿಕಲ್ ಅವರು ಮೇವು ಕೊಡಿಸ್ಬಿಡ್ರಿ ಸರ್ಕಾರದಿಂದ. ಇನ್ನೊಂದು 1000 ಆಕಳ ಕಟ್ತೀವಿ, ಪ್ರಾಕ್ಟಿಕಲ್ ಸರ್ಕಾರದಿಂದ ಮೇವು ಕೊಡಿಸ್ಬಿಡೋದು ಸಾಧ್ಯ ಇಲ್ಲ. ಆಮೇಲೆ ಏಜ್ ಆಗಿಂದ NML ಇಟ್ಕೊಂಡು ನಾವು ಏನಾಗೋದೈತಿ? ಅವ್ರು ಮಾತಾಡ್ತಾರೆ ಸುಮ್ಮನೆ, ಯಾವುದೋ ಸೆಂಟಿಮೆಂಟ್ಲಿ ಮಾತಾಡೋಕೆ ಅದಕ್ಕಲ್ಲ. ಬಟ್ ಇನ್ನು ಒಂದು ನಾನು ಒಪ್ಕೊಂತೀನಿ, ನಮ್ಮ ದೇಶಿ ತಳಿಗಳು ಏನದಲ್ಲ, ನಮ್ಮ ದೇಶಿ ತಳಿಗಳಿಗೆ ಉಳಿಸುವಂಥದ್ದಾಗಲಿ, ದೇಶಿ ತಳಿಗಳನ್ನು ಬೆಳೆಸೋದಕ್ಕಾಗಲಿ ಇನ್ನೂ ಸರ್ಕಾರ ಯೋಜನೆಗಳನ್ನು ಹಾಕಲಿ. ನಮ್ಮ ದೇಶಿ ನಮ್ಮ ದನಗಳನ್ನು ತೆಗೆದು ಅವನ್ನ ಉಳಿಸೋದಕ್ಕಾಗಿ ಬೆಳೆಸೋದಕ್ಕಾಗಿ ಸರ್ಕಾರ ಯೋಜನೆಗಳನ್ನ ಹಾಕ್ಕೊಂಡು ಅವಕ್ಕೆ ಪ್ರೊಟೆಕ್ಷನ್ ಕೊಡ್ರಿ. ಬಟ್ HF ನಮಗೆ HF ಫಾರಿನ್ ಬ್ರೀಡ್ ಅದು, ಅವನ್ನೆಲ್ಲ ಯಾಕೆ ರಿಸ್ಟ್ರಿಕ್ಟ್ ಮಾಡ್ತೀರಿ? ಅವನ್ನೆಲ್ಲ ಯಾಕೆ ರಿಸ್ಟ್ರಿಕ್ಟ್ ಮಾಡುವಂಥದ್ದು? ಆಮೇಲೆ ಏಜ್ ಆಗಿಂದ ಇಟ್ಟುಕೊಂಡು ಏನು ಯೂಸ್ ಐತಿ? ಅದಕ್ಕೆ ಕೊಡೋರು ಯಾರು ಸರ್? ಯಾರೋ ಒಬ್ಬರು ಗೋಶಾಲೆ ಮಾಡಿ ಯಾರೋ ಕಡೆಯಿಂದ ದುಡ್ಡು ಎಬ್ಬಿಸಿ ತಂದು ಗೋಶಾಲೆ ಮಾಡೋದು ಬೇರೆ, ಪ್ರಾಕ್ಟಿಕಲ್ ಆಗಿ ನಾವು ರೈತರಿರ್ತೀವಲ್ಲ, ಸಾಲ ಮಾಡಿರ್ತೀವಿ, ಕೋಟಿಗಟ್ಟಲೆ ಸಾಲ ಮಾಡಿರ್ತೀವಿ, ಸಾಲ ಮಾಡಿ ಫಾರ್ಮ್ ನಡೆಸ್ತಿರ್ತೀವಿ. ಯಾರೋ ನಿರುದ್ಯೋಗಿ ಯುವಕೊಬ್ಬ ಡೈರಿ ಫಾರ್ಮ್ ಮಾಡ್ತಾನೆ, ಇವತ್ತು ನಿರುದ್ಯೋಗ ಅಟ್ಲೀಸ್ಟ್ ನನ್ನ ಆಕಳ ಇವತ್ತು ಅದ್ರ 4 ಮಲಿ ಇರ್ತಾವೆ, ಟೀತ್ 4 ಮಲಿ ಹಾಲು ಕರಿ 4 ಮಲಿ ಇರ್ತಾವೆ, ಅದ್ರಾಗ 2 ಮಲಿ ಫೇಲ್ ಆಗೋದು. ಆಕಳ ಇಟ್ಕೊಂಡು ನಾನೇನು ಮಾಡಲಿ? ಆಕಳ ಇಟ್ಕೊಂಡು ನಾನೇನು ಮಾಡೋಕ್ಕಾಗತ್ತೆ? ಅದು ಕನ್ಸೀವ್ ಆಗಲಿಲ್ಲ, ಪ್ರೆಗ್ನೆಂಟ್ ಆಗಲಿಲ್ಲ, ಬಡ್ಡು ಬಿದ್ದೋಗುತ್ತೆ, ಆಕಳನ್ನ ಇಟ್ಕೊಂಡು ಏನು ಮಾಡಲಿ? ಅಟ್ಲೀಸ್ಟ್ ಅದನ್ನ ಮಾರ್ತಾನೆ, ಇನ್ನೊಂದು 50% ಅಮೌಂಟ್ ಹಾಕಿ ತೊಗೊಂಡ್ಬರ್ತಾನಲ್ಲ ಅವ. ತಿದ್ದುಪಡಿ ಆಗಬೇಕು, ತಿದ್ದುಪಡಿ ಆಗಿ ಚರ್ಚೆ ಆಗಲಿ, ತಿದ್ದುಪಡಿ ಆಗಲಿ. ನಾ ಹೇಳ್ದಂಥವು ಏನು ವಿಚಾರಗಳದಾವ, ನಮ್ಮಂಥ ರೈತರನ್ನ ಕರೀಲಿ, ಯಾರನ್ನೂ ಇವು ರಾಜಕೀಯ ಮಾಡೋರು ಅಥವಾ ಈ ಜಾತಿವಾದಿಗಳನ್ನ ಅಥವಾ ಅದ್ರ ಹೆಸರ ಮ್ಯಾಗ ರಾಜಕಾರಣ ಮಾಡುವಂಥವ್ರನ್ನ ಕರೆಯುವಂಥ ಅವಶ್ಯಕತೆನೂ ಇಲ್ಲ ಅವ್ರನ್ನ. ಅವ್ರಿಗೆ ದನ ಅಂದ್ರೆ ಏನು ಗೊತ್ತಿಲ್ಲ, ಅವ್ರಿಗೆ ಕಾಲು ಎಷ್ಟಿರ್ತಾವೆ ಕೇಳ್ರಿ, ಅದು ಅವ್ರಿಗೆ ಗೊತ್ತೈತಿಲ್ಲ, ಅವ್ರ ಡೌಟ್. ಅದು ಹಾಲು ಎಲ್ಲಿದ್ದು ಬರ್ತಾವ ಅಂತ ಕೇಳ್ಬೇಕಾರೆ, ಎಲ್ಲಿದ್ದು ಬರ್ತಾವ ಹೇಳೋದು ನೋಡ್ರವ್ರು ಆ ಪರಿಸ್ಥಿತಿ ಆಗದವ್ರಲ್ಲ, ಸುಮ್ಮನೆ ಅರ್ತಿಲ್ದಂಥ ವಿಚಾರದಾಗ ಅವ್ರು ಮಾತಾಡೋರ್ದಾರ. ಅಂಥವ್ರನ್ನೆಲ್ಲ ಕರೆದ್ರೆ ರೈತರು ನಾವು ಕೊಲ್ಲಾಕತ್ತೀವಿ. ಇವತ್ತು ನಾನು ಎತ್ತಿಗೆ ಏಜ್ ಹಾಕೋ, ನಾ ಅಟ್ಲೀಸ್ಟ್ ಮಾರ್ತೀನಿ 50% ದುಡ್ಡು ಬರ್ತೀನಿ, ಇನ್ನು ಅರ್ಧ ರೊಕ್ಕಾಗಿ ಹೋಗಿ ಹೊಸ ಎತ್ತೋಗ್ಬಿಡ್ತೀನಿ, ನಾ ಹೊಸ ಎತ್ತೋಗ್ಬಿಡ್ತೀನಿ, ಕಾಲು ಮುರ್ಕೊಂತವೆ ಎತ್ತ ನಮ್ಮ
ಕಾಲ್ ಮುರ್ಕೊಂಡ್ರೆ ಅಮ್ಮನಿಗೆ ಕಾಲ್ ಮುರಿದೆತ್ತಲೇ ಅಗ್ರಿಕಲ್ಚರ್ ಮಾಡಕಾಗುತ್ತ ನಾನು ಒಂದೊಂದು ಎತ್ತ ನೋಡಕ್ಕೆ ಬಾರಿ ಚಂದ ಕಾಣ್ತಿರ್ತಾವ ಹೆಗಲ ಮ್ಯಾಗನಾಗ ಇಟ್ಕೊಳ್ಳೆ ಮಕ್ಕೊಂಡಿರ್ತಾವ ಅವನು ಇಟ್ಕೊಂಡು ನಾ ಏನು ಮಾಡ್ಲಿ ನಾನು ಹೊಲದಾಗ ಕೆಲಸ ಆಗಬೇಕಲ್ಲ ಅವನು ಮನೆ ಕಟ್ಟಕೊಂಡು ನಾ ಏನು ಮಾಡ್ಲಿ ರೈತರ ಕರೀರಿ ಯಾರ ಡೇರಿ ಫಾರ್ಮರ್ಸ್ ಕರೀರಿ ಒಳ್ಳೆ ರೈತರ ಕರೀರಿ ಕರೆಕ್ಟ್ ಮಾತಾಡ್ರಿ ಪ್ರಾಕ್ಟಿಕಲ್ ಆಗಿ ಇದರಿಂದ ಎಷ್ಟು ದೊಡ್ಡ ಹೊಡೆತ ರೈತರಿಗೆ ಬಿದ್ದಿತ್ತು ಅಂದ್ರೆ ಯಾರು ಯಾರು ವಿಚಾರ ಮಾಡಕ ಸಾಧ್ಯಿಲ್ಲ ಅದರಿಂದ ನೀ ಇಷ್ಟೆಲ್ಲ ಪೆಟ್ಟಿದಂತ ಅವರು ಸುಮ್ಮನೆ ಯದೇ ಒಂದು ಗೋ ಮೇಲೆ ಒಂದು ರಾಜಕಾರಣ ಮಾಡೋದು ಜಾತಿ ಮೇಲೆ ಒಂದು ರಾಜಕಾರಣ ಮಾಡೋದು ಇದರಿಂದ ನಮ್ಮ ಅಭಿವೃದ್ಧಿ ಎಲ್ಲ ಇದೆ।